ಇವತ್ತು ಭವ್ಯ ಭಾರತಕ್ಕೆ ಒಂದು ಇತಿಹಾಸವನ್ನು ಬರೆದಿದ್ದೀರಿ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಮತ್ತು ರಾಮ್ ಚರಣ್ ಮತ್ತು ನಮ್ಮ ತಾರಕ್ ಅವರು ಮತ್ತು ಶಿವಣ್ಣ ಅವರು ಇವರೆಲ್ಲರೂ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರ ಆ ರೀತಿಯಲ್ಲಿ ಇವತ್ತು ಬಂದು ನಿಂತಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ಇದ ನಾನು ಇನ್ನೊಂದು ಇದು ಇವತ್ತು ನಿಮ್ಮ ಮೂಲ ತೆಲುಗು ಸಿನಿಮಾ ಆದರೂ ಕೂಡ ನಮ್ಮ ಕನ್ನಡ ನಾಡಿನಲ್ಲಿ ಬಂದು ಈ ಒಂದು ಶೋವನ್ನು ಮಾಡಿ ಆ ಭ್ರಾತೃತ್ವ ಬೆಸಿಗೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಿದಿರಿ. ನಿಮಗೆ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳಿ ಇದು ಸಿನಿಮಾ ಅತ್ಯಂತ ಯಶಸ್ವಿಯಾಗಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಈ ಸಿನಿಮಾ ನನ್ನದೊಂದು ಕೋರಿಕೆ ಇದೆ ರಾಜಮೌಳಿ ಅವರೇ, ಈ ಸಿನಿಮಾ ಶುಡ್ ಬಿ ಡೆಡಿಕೇಟೆಡ್ ಟು ದಿ ಅನ್ಸಂಗ್ ಹೀರೋಸ್. ಅನ್ಸಂಗ್ ಹೀರೋಸ್ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಲಾಲಾ ಲಜಪತ್ ರಾಯ್, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ಲಕ್ಷ್ಮೀಬಾಯಿ, ಇವರು ಎಲ್ಲರಿಗೂ ಕೂಡ ಈ ಸಿನಿಮಾ ಡೆಡಿಕೇಟ್ ಆಗಬೇಕು ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸಿ ನಾನು ಹೆಂಗೆ ಮರೆಯಕ್ಕೆ ಸಾಧ್ಯ, ನನ್ನ ಅಪ್ಪನ ಹೆಂಗೆ ನಾನು ಮರೆಯಕ್ಕೆ ಸಾಧ್ಯ. ನಾನು ಇವತ್ತು ಸುರ್ಪುರಿಗೆ ಹೋಗಿದ್ದೆ, ಯಾದಗಿರಿಯಲ್ಲಿ ಸುರ್ಪುರಲ್ಲಿ, ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ನನಗೆ ಅಪ್ಪು ಕಾಣ್ತಾರೆ. ಪ್ರತಿಯೊಬ್ಬ ಕನ್ನಡಿಗರಲ್ಲಿ ಶಾಶ್ವತವಾದಂಥ ಸ್ಥಾನವನ್ನು ನಮ್ಮ ಅಪ್ಪು ಮಾಡಿದ್ದಾರೆ. ಒಂದು ಮಾತು ಸ್ವಾಮಿ ವಿವೇಕಾನಂದರು ಹೇಳಿದರು, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕೋದು ಸಾಧಕ ಅಂತ. ಫಾರ್ ಅಚೀವರ್ ಡೆತ್ ಇಸ್ ನಾಟ್ ದ ಎಂಡ್, ಅ ಮ್ಯಾನ್ ಹೂ ಲೀವ್ಸ್ ಆಫ್ಟರ್ ಡೆತ್ ಈಸ್ ದ ರಿಯಲ್ ಅಚೀವರ್. ಆದ್ದರಿಂದ ನಮ್ಮ ಅಪ್ಪು ಒಬ್ಬ ಸಾಧಕ, ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾನೆ. ಅವರ ಹೆಸರು ಸೂರ್ಯಚಂದ್ರ ಇರೋವರೆಗೂ, ಸೂರ್ಯಚಂದ್ರ ಇರೋವರೆಗೂ ಅಪ್ಪು ಎಲ್ಲರ ಹೃದಯದಲ್ಲಿ ಶಾಶ್ವತವಾಗಿ ಇರ್ತಾರೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅವರನ್ನು ಅಗಲಿದಾಗ ಇವರೆಲ್ಲ ಬಂದಿದ್ದರು, ನಮ್ಮ ರಾಮ್ ಚರಣ್ ಬಂದಿದ್ದರು, ತಾರಕ್ ಅವರು ಬಂದಿದ್ದರು, ಎಲ್ಲ ಹಿಂದಿ ಮತ್ತು ದಕ್ಷಿಣ ಕನ್ನಡ ಎಲ್ಲರೂ ಬಂದು ನಮ್ಮ ಶಿವಣ್ಣನಿಗೆ ಧೈರ್ಯವನ್ನು ಹೇಳಿದರು. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಕೊನೆಯದಾಗಿ ಕರ್ನಾಟಕ ರತ್ನವನ್ನು ಶೀಘ್ರದಲ್ಲೇ ನಮ್ಮ ಅಪ್ಪುಗೆ ಮರಣೋತ್ತರವಾಗಿ ಕೊಡೋದಕ್ಕೆ ನಾವು ಏನು ತೀರ್ಮಾನ ಮಾಡ್ತೇವೆ, ಅತಿ ಶೀಘ್ರದಲ್ಲಿ ನಾವು ಕೊಡ್ತೇವೆ. ಆ ಕಾರ್ಯಕ್ರಮವೂ ಕೂಡ ಇಷ್ಟೇ ದೊಡ್ಡ ಒಂದು ಕಾರ್ಯಕ್ರಮವನ್ನು ನಾವು ಅಭಿಮಾನಿ ಬಂಧುಗಳಿಗೆ ಮಾಡ್ತೇವೆ. ಅಪ್ಪು ಅವನ ಸಾಧನೆಗೆ ತಕ್ಕಾಗೆ ಗೌರವ ಬರೋ ರೀತಿಯಲ್ಲಿ ಕರ್ನಾಟಕ ರತ್ನವನ್ನು ನಮ್ಮ ಸರ್ಕಾರ ಕೊಡ್ತದೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು RRR ಇದು ಕೂಡ ಭಾರತದ ಒಂದು ಸಿನಿಮಾ ರಂಗದಲ್ಲಿ ರತ್ನವಾಗಿ ಬಿಂಬಲಿಸಲಿ ಅಂತ ಹೇಳಿ ಮತ್ತೊಮ್ಮೆ ರಾಜಮೌಳಿ ಮತ್ತು ಅವರ ಟೀಮಿಗೆ, ಅವ್ರ ಎಲ್ಲ ಟೀಮ್ಗಳಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸಿ ಆಲ್ ದ ಬೆಸ್ಟ್, ಆಲ್ ದ ಸಕ್ಸಸ್. ಯು ನಿಮ್ಮ ರೆಕಾರ್ಡನ್ನು ನೀವೇ ಮುರಿಬೇಕು ಅಂತ ಹೇಳಿ ನಾನು ಅಭಿಲಾಷೆ ವ್ಯಕ್ತಪಡಿಸಿ ಮತ್ತೊಮ್ಮೆ ಎಲ್ಲ ಅಭಿಮಾನಿ ಬಂಧುಗಳಿಗೆ ನನ್ನ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕೆವಿ ಸರ್ ಇಂದ ವೇದಿಕೆ.